ಹೋಗ ಆ ಕಡೆಗೆ ಅಪ್ಪಯ್ಯ ಏನೋ ಕೊಚ್ಚಬೇಕಾಗಿತ್ತು ಏನ ಬ್ಯಾಂಕ್ ಮ್ಯಾನೇಜರ್ ನಾನು ನಿನ್ನ ಸತ್ತೋದ್ರೂ ಸಾಲ ಕೊಡಲ್ಲ ನಾವು ಡೈರಿ ಓಪನ್ ಮಾಡಬೇಕು ಅಂದ್ರೆ ನಮ್ಮ ಕುಲಕಸ್ಬನ್ನು ನಾವು ಶುರು ಮಾಡಬೇಕಪ್ಪ ಊರವ್ರ ದನಕರ ನಾವು ಮೇಯಿಸ್ಕೊಂಡಿದ್ರೆ ಉದ್ಧಾರನೂ ಆಗಲ್ಲ ಒಟ್ಟಪಟ್ಟಿಗೂ ಸಾಲಲ್ಲ ಅದಕ್ಕೆ 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 ಈ ಸಬ್ಸಿಡಿ ಈ ಗಬ್ಬ ಕಟ್ಸಕ್ಕೆ ಅಸ್ಕಳ್ ಕರ್ಕೊಂಡ್ ಬಂದವನೆ ಓರಿ ಹಚ್ಚಬೇಕಾಗಿತ್ತು ಯಾಕೋ ನಮ್ಮ ಓರಿ ನೆಲಕ್ಕೊತ್ಕೊಂಡು ಮನೆ ಕೊಂಬಿಟ್ಟದೆ ಕಾಶ್ಮೀರ ಇಸ್ಕೊಂಡ್ಬಿಟ್ಟಿದ್ದೀರ ಗುಬ್ರಾಕ ಮನೆ ಕೊಡದ್ಬಿಟ್ಟು ಇನ್ನೇನ್ ಮಾಡೋದು ಗೊಡ್ಡೋರಿ ಡಬ್ಬಲ್ ಗೊಡ್ಡದು ಟ್ರಿಪಲ್ ಗೊಡ್ಡು ಹೋಗು ಕೊಲೆ ಆಗ್ಬಿಟ್ಟೆ ಹೋಗು ಏ ಹೋಗ್ರಣ ಅದ್ಯಾರೋ ಯೋಜನೆ ಋಷಿಮುನಿಗಳು ಈ ತಲೆ ಹಾಲು ಕುಡ್ಕೊಂಡೆ ಬುದ್ಧು ಅಂತ ಹೇಳದಂತೆ ತಿಳ್ಕ ಅದಕ್ಕೆ ಅದಕ್ಕೆ ಅವಾಗಿಂದ ಸಪ್ ತುರಿಸಿ ಹೋಗಿ ಸಪ್ಪರಿಸಿ ಆಗದ ಏನಾರು ರಚಿಗೆ ಕೂಡಿಕೆ ಶುರು ಮಾಡ್ತು ಅಂದ್ರೆ ಇಡೀ ತಾಲೂಕದಾಗಿರೋ ಎಲ್ಲ ಹಸುಗಳು ಒಟ್ಟಿಗೆ ಬೆಚ್ಚಬಿದ್ದು ಬಸ್ರಾಯ್ತವೆ ಅದಕ್ಕೆ ಅದಕ್ಕೆ ಏನು ನಿಂತು ಅಪ್ಪ ಎಂದಿಗೆ ಫೋಟೋ ತೋರಿಸ್ತಾ ಇದ್ದಿ ಅಪ್ಪ ಇದು ನಮ್ಮ ಜುಮ್ಮಿದಾಸ ಶಂಕರ್ ತುಂಬಾ ಮುಂಜಿಕೊಂಡು ಕಣಪ್ಪ ಅದ್ರ ಮೇಲೆ ಅಲ್ಲ ಫೋಟೋ ನೋಡಿ ಲವ್ ಮಾಡ್ಕೊಂಡ್ರೆ ಮನುಷ್ಯ ಅಲ್ಲ ಅವಾಗ ಅವಾಗ ನೆಕ್ತಾ ಇರ್ತಾರೆ ಅದಕ್ಕೆ ಮೂಡಿಗೆ ಅಂತ ಜುಮ್ಮಿಯಿಂದ ನೀನು ಹೋಗಿ ಹೋಗಿ ಹಾಳಾಗಿದ್ದಲ್ದೆ ಓರೇನು ಹಾಳು ಮಾಡ್ತಾ ಇದ್ದೀಯಲ್ಲ ಆ ಸುಟ್ಟಟ ನೀನೇ ಇಟ್ಕೋ ಏ ಶಂಕರ ನಿಂಗ್ ಲವ್ ಬೇಕಲ್ಲ ಬಿಟ್ಟ ಅಂತ ಕೊಡಿಲಿ ಈ ಅಪ್ಪಯ್ಯ ಕೇಳು ಏನ್ ಮಾಡ್ತೀರ ನೋಡಿ ನೀನ್ ಲವ್ನ ನಿಲ್ಸಪ್ಪ ನಿಲ್ಸಿ ಮಡಿಕೆ ಯಾರು ತಗೊಂತೀರಿ ಮಗ ಮಗ ಆಗಿರೋನ್ ಎತ್ಕೋಬೇಕಪ್ಪ ಮೂರು ಜನ ಎತ್ಕೊಂಡ್ರೆ ಏನಾಗ್ತದೆ ಮಕ್ಳು ಸುಮ್ಮನೆ ಹೆಂಗದದು ನಂಗ್ ಗೊತ್ತಿರೋ ಪ್ರಕಾರ ಈ ಅಜ್ಜಯ್ಯ ಕೃಷ್ಣಪ್ಪಂಗೆ ಚಿಕ್ಕಪ್ಪ ಆಗ್ಬೇಕು ಡೊಕೊಮ್ಮಗೆ ತಾತ ಆಗ್ಬೇಕು ಈ ಕೃಷ್ಣಪ್ಪನ್ ತಾತ ಈ ಊರಗ್ ದನ ಕಾಯಕ್ ಬಂದು ಬಂದು ಸಾಯ ವಯಸ್ಸಲ್ಲಿ ಆ ಸ್ವೆಟರ್ ಮಾಡೋ ಗುಡಿಸಿದ್ದು ಈ ಅಜ್ಜಯ್ಯನ್ನ ಅವಳು ಯಾವಾಗ್ಲೋ ಬಿಟ್ಟೋದ್ಲು ಈ ಸಬ್ಸಿಡಿ ಕೃಷ್ಣಪ್ಪನ್ ದೊಡ್ಡಣ್ಣನ್ ಮಗನ್ ಮಗ ಈ ಡೊಕೊಮ್ಮಗೆ ಮಗ ಆಗ್ಬೇಕು ಈ ಸಬ್ಸಿಡಿ ಇಕ್ಕೋ 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 ಕೆಳಗಿಕ್ಕೋ ಏನೋ ನಾನು ಇವನ್ ಮಗನೇ ನಮ್ಮಿಬ್ರಿಗೂ ಇವನು ತಾತ ಆಗ್ಬೇಕು ಈ ಮಕ್ಳು ಮೊಮ್ಮಕ್ಳಿಗಿಂತ ಮುಂಚೆ ಅಪ್ಪ ಹುಟ್ಬಿಡ್ತಾನ ನಿಮ್ ಓರಿ ಹಸ ವಂಶದ್ದು ಫುಲ್ ಜಾತಕನೇ ಅದ ಹೇಳ ಹೇಳ ಇನ್ನೊಂದ್ಸರಿ ಹೇಳದ್ನ ಏನದು ಇರೋದ್ ಮಕ್ಳು ಯಾರ ತಾತ ಮುತ್ತಾತ ಇನ್ನ ಅಜಯ ಒಬ್ರಿಗೆ ಬರಬಾರ್ದು ಎಲ್ಲ ಇಂತ ಕೆಲಸ ಮಾಡ್ಬಿಟ್ಟೆ ಅಪ್ಪ ಹಿಂಗೆ ಅಂತ ಇದ್ ನಾಲ್ಕು ಜನ ಸಬ್ಜಿಕರ್ ಅವರು ಅವ್ರನ್ನು ಒರ್ಸ್ಬಿಟ್ಟಲ್ಲೋ ಲೇ ಅವ್ರನ್ನ ಕರೆದು ನಾಲ್ಕು ಮಂತ್ರ ಹೇಳಿಸಿ ಕಾರ್ಯ ಮುಗಿಸಿದ್ರೆ ಅಪ್ಪ ಹಿಂಗ್ ಪುಣ್ಯ ಅದು ಬರೋದಲ್ವೇ ಇಲ್ಲ ನಾನು ಹೆಣ ಸುಡೋದೇ ಇಲ್ಲ ಮತ್ತೆ ನಂದು ಬೇರೆ ಐಡಿಯಾ ಅದೇ ಏನ್ಲ ಅದು ದೊಡ್ಡಯ್ಯ ಊರಿಗೂ ಸಾಯ್ಲೇ ಇಲ್ಲ ರೈತರ ಆತ್ಮಹತ್ಯೆ ಅಂತ ಪಲ್ಟಾಯಿಸ್ಬಿಡವ ಕಾನೂನಿಗೆ ಏನೇನು ಬೇಕು ಎಲ್ಲ ಡಾಕ್ಯುಮೆಂಟ್ಸು ಫೈಲ್ಸು ರೆಡಿ ಮಾಡ್ಬಿಡ್ತೀನಿ ಟಿವಿ ಪ್ರೋಗ್ರಾಮು ಬುದ್ಧಿವಂತರನ್ನೆಲ್ಲ ಕರೆದು ಕುಣಿಸಿ ಮಾತಾಡಿಸ್ಬಿಡ್ತೀನಿ ಕರೆದಿಟ್ಟಕ್ಕೆ ಬರ್ತಾರೆ ನೋಡು 3 ಲಕ್ಷ ಕೊಡ್ತಾರೆ ಡೈರಿ ಮಾಡವ ನೀನು ಹೂ ಅಂದ್ರೆ ಡೆಡ್ ಬಾಡಿ ನೀವಲ್ಲೇ ತಾಲೂಕ್ ಆಫೀಸ್ಗೆ ಸಿಫ್ಟ್ ಮಾಡಿಬಿಟ್ಟು ಟ್ರೈಕು ಹ್ಞೂ ಅಲ್ಲ ಏಯ್ ಹೋಗ ಕರೀತಾರ ನಿಜವಾಗ್ಲೂ ಸತ್ತೋಗಿರೋ ರೈತನಿಗೆ ಸರ್ಕಾರ ಸರಿಯಾಗಿ ಸೌಲಭ್ಯ ಕೊಡ್ದಿರ ಅಬ್ಬೋ ಅಂತ ಅನಿಸ್ತಾವ್ರೆ ಕಡ್ಲ ಹತ್ತದ್ರಲ್ಲಿ ಹಗಲತ್ತೆ ಹೋಗಿ ಸುಳ್ಳು ಹೇಳ್ತೀನಿ ಅಂತೀಯಲ್ಲ ಹಗಲು ದೊರೋಣ ಅಲ್ವೆಲ್ಲ ಸಬ್ಸಿಡಿ ಇದು ಬೇಕ ನಮ್ಗಿದು ಲವ್ ದನ ಕಾಯೋ ತತ್ತೋದ್ರೆ 4 ಜನ ಹೊರಗ್ ಬರೋದಿಲ್ಲ ಕಡು ನಿಯತ್ತಾಗಿ ನೆಟ್ಟಿಗೆ ಸಂಪಾದನೆ ಮಾಡಿ ಡೈರಿ ಓಪನ್ ಮಾಡ್ಕೊಂಡ್ ಬದುಕುವ
ಅಪ್ಪಯ್ಯ ಕಡ್ಲ ಅದು ಗಿರ್ವಿ ಕೈಟಮ್ ಎಲ್ಲ ಅದು ಅಲ್ಲ ಕಣು ತಾಯಿ ಇಲ್ ಮಗ ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕವ್ನೆ ಅನ್ಯಾಯ ಮಾಡ್ಕೊಂಡ್ ಬದುಕ್ರಿ ಅಂತ ನಮ್ಗೆ ಯಾವತ್ತು ಹೇಳ್ಕೊಟ್ಟಿಲ್ಲ ಹೇಳ್ಕೊಟ್ಟಿಲ್ಲ ನಮಗ್ ಬೇಡಪ್ಪ ಅಂತ ಬಾಳು ಬೇಡ ತೊಗೊಮಗೆ ತಲೆ ಕೆಟ್ಟೋಗೈತೆ ಒತ್ತಲ್ ಒತ್ತಲ್ಲೇ ಬಂಗಾರ ಮನ್ಸಕ್ಕ ಹೋಯ್ತವನೆ ನಮ್ ವಂಶಕ್ಕೆ ಐರಿಕಾ ನೀನು ಹೇಳ್ದಂತ ಕೇಳ್ಬೇಕು ಬಾರು ಆರ್ಸನಾ ಬಾರೋ ಬಾರ್ಸೋ ಬಾರ್ಸೋ